ಶುರುವಾಗಿದ್ದು ತಮಾಷೆಗೆ, ಮುಗಿದಿದ್ದು ದುರಂತ ಅಂತ್ಯದಲ್ಲಿ. ಜೀವ ನೋಡಿ ಹೆಂಗೆ ಹೋಗ್ಬಿಡುತ್ತೆ ಅಂತ. ಏನು ಪಾಪ ಅವ್ನು ಏನಕ್ಕೆ ಹೋಗಿದ್ದಾನೆ? ಗಾಡಿ ಸರ್ವಿಸ್ ಮಾಡ್ಸಕ್ಕೆ ಅಕ್ಕನ ಮದುವೆಗೆ ಗಾಡಿ ಪಳಪಳ ಅಂತ ಹೊಳಿಬೇಕು ಅಂತೇಳಿ ಗಾಡಿ ತಗೊಂಡು ಹೋಗಿದ್ದಾನಷ್ಟೇ. ಎಂಥ ಅನ್ಯಾಯದ ಸಾವಲ್ವಾ. ಯಾಕೋ ಇನ್ಸಿಡೆಂಟ್ ನೋಡಿ ನನ್ನ ಲೈಫಲ್ಲೇ ಓದಿಲ್ಲ, ಕೇಳಿಲ್ಲ, ಎಲ್ಲೂ ನೋಡಿಲ್ಲ ಈ ಥರ ಸ್ಟೋರಿ. ಬೇಜಾರಾಗುತ್ತೆ, ಅವನನ್ನು ನೆನೆಸ್ಕೊಂಡ್ರು ಬೇಜಾರಾಗುತ್ತೆ, ಇವನನ್ನು ನೆನೆಸ್ಕೊಂಡ್ರು ಬೇಜಾರಾಗುತ್ತೆ. ಪಾಪ ಅವ್ರ ಅಕ್ಕನ ಮದುವೆ ಇತ್ರಿ, ಯಾವುದೋ ಒಂದು ತಮಾಷೆಯಿಂದ ಮದುವೆಗೆ ಸೂತಕ ಆಯ್ತು. ಈಗ ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬೈಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಟೈಮು ಹೆಂಗಿರುತ್ತೆ ಅಂತಂದರೆ, ತಮಾಷೆ ತಮಾಷೆ ಮಾಡ್ತಾ ಅಮಾವಾಸ್ಯೆ ಆಗೋಗ್ಬಿಡುತ್ತೆ. ಮನುಷ್ಯ ಫ್ರೆಂಡ್ಶಿಪ್ಪಲ್ಲಿ ಜೊತೆಲಿದ್ದಾಗ ತರಲೆ ಮಾಡಿಕೊಂಡು ಕಿಚಾಯಿಸ್ಕೊಂಡು ಕಾಲೆಳ್ಕೊಂಡು ಎಲ್ಲ ಓಕೆ ಮಾತಲ್ಲಿ, ಬಟ್ ತಮಾಷೆ ತಮಾಷೆ ಏನೋ ಮಾಡೋಕ್ಕೆ ಹೋಗಿ ಫಿಸಿಕಲಿ ಆದಾಗ ಜೀವಗಳೇ ಹೋಗ್ಬಿಡ್ತವೆ. ಇವತ್ತು ಬೆಳಗ್ಗೆ ಪೇಪರಲ್ಲಿ ಒಂದು ಸುದ್ದಿ ಓದ್ದೆ ನಾನು, ಆಮೇಲೆ ಅದಕ್ಕೆ ಪೂರ್ವಕವಾಗಿ ಒಂದು ವಿಡಿಯೋನು ನೋಡಿದೆ. ತಲೆ ಔಟ್ ಆಗೋಯ್ತು ನನಗೆ ಆ ಸುದ್ದಿ ಕೇಳಿ. ಏ ಗುರು, ಏನು ಗುರು ಹಿಂಗೆಲ್ಲ ಜೀವ ಹೋಗ್ಬಿಡುತ್ತಾ ಅಂತ. ಯೋಗೀಶ್ ಅಂತ ಒಬ್ಬ ಹುಡುಗ, 24 ವರ್ಷ ಯುವಕ. ಅವನು ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ತನ್ನ ಅಕ್ಕನ ಮದುವೆಗೆ ರೆಡಿ ಆಗ್ತಾ ಇದ್ದ. ಅಂದರೆ ಅಕ್ಕ ಇನ್ನೇನು ಸ್ವಲ್ಪ ದಿನದಲ್ಲಿ ಅಕ್ಕನ ಮದುವೆ ಇತ್ತು, ಅದಕ್ಕೆ ರಜಾ ಹಾಕ್ಕೊಂಡು ಕೆಲಸಕ್ಕೆ ಸಿದ್ಧತೆಗಳು ಎಲ್ಲ ರೆಡಿ ಮಾಡ್ಕೋತಾ ಇದ್ದ. ಇಲ್ಲೇ ತಣಿಸಂದ ಹತ್ರ ಅವ್ರ ಮನೆ ಇದ್ದಿದ್ದು. ಅಲ್ಲಿ ಹತ್ತಿರದಲ್ಲಿ ಅವನ ಫ್ರೆಂಡ್ ಮುರುಳಿ ಅಂತ, ಅವನದೊಂದು CNS ಸರ್ವಿಸ್ ಸೆಂಟರ್, ಗಾಡಿ ಸರ್ವಿಸ್ ಮಾಡ್ತದೆ, ಸರ್ವಿಸ್ ಮಾಡೋದು, ವಾಶ್ ಮಾಡೋದು, ಆಮೇಲೆ ಬ್ಲೋಯರ್ ಮಾಡೋದು ಮಾಡ್ತಾರಲ್ಲ, ಅದು ಅದು ನಡೆಸ್ತಾ ಇದ್ದ. ಅವನು ಕ್ಲೋಸ್ ಫ್ರೆಂಡ್ ಈ ಯೋಗೀಶ್ ಮುರುಳಿ ಇದಾರಲ್ಲ, ಇಬ್ಬರು ಕ್ಲೋಸ್ ಫ್ರೆಂಡ್ಸು. ಸರಿ, ಯೋಗೀಶು ಗಾಡಿ ತೊಗೊಂಡು ಅಲ್ಲಿ ಹೋಗಿದ್ದಾನೆ. ಹೋಗಿ ಗಾಡಿ ನಿಲ್ಲಿಸಿ ಹಿಂಗೆ ಮಾತಾಡ್ಬೇಕಾದ್ರೆ ಇವನೇನು ಮಾಡಿದ್ದಾನೆ, ಕೈಯಲ್ಲಿ ಯಾವುದೋ ಗಾಡಿಗೆ ಹೊಡಿತಾ ಇದ್ದಾನೆ. ಹಿಂಗೆ ಏರ್ ಫ್ಲೋ ಪ್ರೆಷರಲ್ಲಿ ಬರುತ್ತೆ ನೋಡಿರ್ತೀರ, ಬಸ್ ಅಂತ ಹಿಂಗೆ ಪ್ರೆಷರಲ್ಲಿ ಬರುತ್ತಲ್ಲ, ಅದನ್ನು ಹೊಡಿತಾ ಇದ್ದಾನೆ. ಹೊಡೆಯೋ ಟೈಮಲ್ಲಿ ಇವನು ಮಕ್ಕದ ಮೇಲೆ ಫಸ್ಟ್ ಎರ್ಸಿದ್ದಾನೆ, ಹಿಂಗೆ ಸರ್ರ ಅಂತ ಗಾಡಿ ಹೊಡೆದಿದ್ದಾನೆ, ಗಾಳಿ ಹೊಡೆದಿದ್ದಾನೆ. ಅದು ಮೋಸ್ಟ್ಲಿ ಅದು ವಾಟರ್ ಪ್ರೆಷರೋ ಏರ್ ಪ್ರೆಷರೋ ಗೊತ್ತಿಲ್ಲ, ಕೆಲವೊಂದು ಕಡೆ ಏರ್ ಪ್ರೆಷರ್ ಅಂತ ಹೇಳ್ತಿದ್ದಾರೆ, ಕೆಲವೊಂದು ಕಡೆ ವಾಟರ್ ಪ್ರೆಷರ್ ಅಂತ ಹೇಳ್ತಿದ್ದಾರೆ, ವಾಟ್ ಎವರ್. ಬಟ್ ಅದು ಗಾಡಿ ಸರ್ವಿಸ್ ಮಾಡೋ ಟೈಮ್ನಲ್ಲಿ ಹೊಡೆಯುವಂಥ ಆ ಪ್ರೆಷರ್ ಸಿಕ್ಕಾಬಡೆ ಪ್ರೆಷರ್ ಇರುತ್ತೆ. ಅದು ಮುಖ ಮತ್ತು ಎದೆ ಮೇಲೆ ಹಿಂಗೆ ಹಿಂಗೆ ಹೊಡೆದಿದ್ದಾನೆ. ಅವನಿಗೆ ಉಸಿರುಗಟ್ಟಂಗಾಗ್ಬಿಟ್ಟಿದೆ. ಅವನು ಪಕ್ಕಂತ ಏಯ್ ತಮಾಷೆ ಮಾಡಬೇಡ ಅಂದ್ಬಿಟ್ಟು ತಿರುಗಿಬಿಟ್ಟಿದ್ದಾನೆ. ಹಿಂಗಿದ್ದವನು ತಿರುಗಿ ಹಿಂಗೆ ಬಗ್ಬಿಟ್ಟಿದ್ದಾನೆ. ಬಗ್ಗದಾಗ ಇವನೇನು ಮಾಡಿದ್ದಾನೆ, ತಮಾಷೆ ಮಾಡಿಕೊಂಡು ಟಕ್ಕಂತ ಪೈಪ್ನ ಅವನು ಹಿಂದ್ಗಡೆ ಗುದದ್ವಾರಕ್ಕೆ ಇಟ್ಬಿಟ್ಟವನು. ಹೊಡೆದ ಪ್ರೆಷರ್ ಗಾಳಿ ಬಿಟ್ಟಿದ್ದಾನೆ. ಬಟ್ಟೆ ಹಾಕಿದೆ, ಹಾಕಿರೋದ್ರ ಹಿಂದ್ಗಡೆ ಹೊಡೆದಿರೋದು. ಅರ್ಥ ಆಯ್ತಲ್ವಾ? ಗುದ್ದದ್ವಾರ ಅಂದರೆ ಹಿಂದ್ಗಡೆ, ಅಂದರೆ ಅಂಡ ಪೋರ್ಷನ್ ಇದೆಯಲ್ಲ, ಅಂಡಿಗೆ ಇಟ್ಟು ಹೊಡೆದಿದ್ದಾನೆ ಬಸ್ ಅಂತ. ಪ್ರೆಷರ್ಗೆ ಏನಾಗಿದೆ, ಒಳಗಡೆ ಅವನ ಕರುಳು ಬ್ಲಾಸ್ಟ್ ಆಗಿಬಿಟ್ಟಿದೆ, ಏರ್ ಫ್ಲೋ ಆಗಿ ಒಳಗಡೆ. ಹ್ಯೂಮನ್ ಬಾಡಿ ಹೆಂಗೆ ತಡ್ಕೊಳತ್ತದು ಅಷ್ಟು ಪ್ರೆಷರಲ್ಲಿ ಏರ್ ನುಗ್ಗಿಬಿಟ್ರೆ ಏನಾಗಬೇಕು ದೇಹದ ಒಳಗೆ? ಅವನ ತಲೆ ಸುತ್ತ ಬಂದು ಧಬ್ ಬಂದು ಬಿದ್ದೋಗಿದ್ದಾನೆ. ಇವನು ಟೆನ್ಷನ್ ಆಗ್ಬಿಟ್ಟಿದೆ, ಮುರುಳಿಗೆ ಎದ್ದೋ ಬಿದ್ದೋ ಅಂತ ಅವನೇ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದಾನೆ. ಡಾಕ್ಟ್ರು ನೋಡಿ ಓ ಇಲ್ಲ, ಇದು ಮಲ್ಟಿಪಲ್ ಆರ್ಗನ್ಸ್ ಇಂಜುರಿ ಆಗಿದೆ ಅಂತಂದ್ಬಿಟ್ಟು ಇಮಿಡಿಯೇಟ್ ಆಪರೇಷನ್ ಮಾಡಬೇಕು ಅಂತೆಲ್ಲ ಆಪರೇಷನ್ ಮಾಡ್ತಾರೆ, ಉಳಿಯಲ್ಲ, ಮನುಷ್ಯ ಸತ್ತೋಗ್ತಾನೆ. ಶುರುವಾಗಿದ್ದು ತಮಾಷೆಗೆ, ಮುಗಿದಿದ್ದು ಈ ಥರ ದುರಂತ ಅಂತ್ಯದಲ್ಲಿ. ಅಕ್ಕ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಮುರುಳಿ ಅರೆಸ್ಟ್ ಆಗಿದ್ದಾನೀಗ. ಹೇಳೋದು ಮನುಷ್ಯ ನೋಡಿ, ಟೈಮ್ ಸರಿ ಇಲ್ಲ ಅಂತಂದರೆ ಏನೇನೆಲ್ಲ ಆಗುತ್ತೆ ಅಂತ, ಏನೇನೆಲ್ಲ ಆಗುತ್ತೆ. ಸುಮ್ಮನೆ ರೀ, ನೆಮ್ಮದಿಯಾಗಿ ಮಲಗಿದರೆ ಫ್ಯಾನು ಮೇಲ್ಸಿರುತ್ತಲ್ಲ, ಸೀಲಿಂಗ್ ಫ್ಯಾನು, ಅದು ಕಟ್ಟಾಗಿ ಎದೆ ಮೇಲೋ ತಲೆ ಮೇಲೋ ಬಿದ್ದುಬಿಡುತ್ತೆ. ಟೈಮ್ ಕೆಟ್ಟರೆ ಗೊತ್ತಿಲ್ಲ ಏನು ಬೇಕು ಮನುಷ್ಯನ. ನಾನು ಹೇಳೋದು ಜೀವ ನೋಡಿ ಹೆಂಗೆ ಹೋಗ್ಬಿಡುತ್ತೆ ಅಂತ. ಏನು ಪಾಪ ಅವ್ನು ಏನಕ್ಕೆ ಹೋಗಿದ್ದಾನೆ ಹೇಳಿ? ಗಾಡಿ ಸರ್ವಿಸ್ ಮಾಡ್ಸಕ್ಕೆ ಅಕ್ಕನ ಮದುವೆಗೆ ಗಾಡಿ ಪಳಪಳ ಅಂತ ಹೊಳಿಬೇಕು ಅಂತೇಳಿ ಗಾಡಿ ತೊಗೊಂಡು ಹೋಗಿದ್ದಾನೆ ಅಷ್ಟೇ. ಅದು ಅದೇ ಟೈಮಿಗೆ ಅವನೇನೋ ಅಲ್ಲೇನೋ ಸರ್ವಿಸ್ ಮಾಡ್ತಾ ಇದ್ದ, ಓ ಫ್ರೆಂಡ್ ಬಂದ ಅಂತ ತಮಾಷೆಗೆ ಅವನ ಮಕ್ಕ ಕೊಡ್ದ, ಅವನೇ ಹೊಡಿಬಿಡಲೇ ಅಂತ ತಿರುಗ್ಬಿಟ್ಟು ಬಗ್ದ. ಅವನು ಸುಮ್ಮನೆ ಇರಲಾರ್ದೆ ಅದನ್ನು ಹಿಂದ್ಗಡೆಯಿಂದ ಹೊಡೆದ, ಸತ್ತೆ ಹೋದ ಮನುಷ್ಯ. ಎಂಥ ಅನ್ಯಾಯದ ಸಾವಲ್ವಾ. ಈಗ ನೋಡಿ, ಅವನು ತಮಾಷೆ ಮಾಡಿದ ತಪ್ಪಿಗೆ ಅವನು ಜೈಲಲ್ಲಿ ಸಾಯ್ಬೇಕೀಗ? ಅವನು ಕಣ್ಣೀರು ಹಾಕ್ಕೊಂಡು, ಅವನು ಬರೀ ಜೈಲಲ್ಲ, ಇದೇನೋ ಇಂಟೆನ್ಷನಲ್ ಏಯ್ ಅವನನ್ನು ಕೊಚ್ಚಬೇಕು ಅವನನ್ನು ಕಡಿಬೇಕು ಅಂತ ಅಂದ್ಕೊಂಡು ಕಚ್ಚಿ ಕೊಡೋದು ಕೊಂದು ಜೈಲ್ ಪಾಲಾದರೆ ಏ ಜೈಲಿಗೆ ಬಂದರೆ ಪರವಾಗಿಲ್ಲ ಗುರು, ನಾನೇನು ಮಾಡ್ಬೇಕು ಮಾಡಿಬಿಟ್ಟೆ ಅಂತೇಳಿ ಅಹಂಕಾರದಲ್ಲಿ ಮರಿತಾರೆ ಅಂತ ಇಟ್ಕೊಳ್ಳಿ. ಇಲ್ಲಿ ಏನೋ ಫ್ರೆಂಡಿಗೆ ತಮಾಷೆ ಮಾಡೋಕ್ಕೆ ಹೋಗಿ ಅವನ ಜೀವ ಹೋಯಿತು ಅಂತ ಹೊಟ್ಟೆ ಉರ್ಕೊಳ್ಳೋದಲ್ಲದೆ ಈಗ ಅವ್ರ ಅಕ್ಕ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಇವನು ಜೈಲಲ್ಲಿ ಕೊಳಿಬೇಕಲ್ಲ.
ಹೇಳೋದಿಷ್ಟೇ, ತಮಾಷೆ ಮಾಡಿ, ತಮಾಷೆ ಇರಲಿ, ಅದು ವರ್ಬಲ್ ಇರಲಿ ಅಂದರೆ ಮಾತಲ್ಲಿರಲಿ, ಕಾಲೆಳೆತದಲ್ಲಿರಲಿ, ಕಿಚಾಯಿಸೋದ್ರಲ್ಲಿರಲಿ. ಫಿಸಿಕಲ್ ತಮಾಷೆಗಳು ಅಥವಾ ದೇಹಕ್ಕೆ ಈ ತರಹದ ಎಫೆಕ್ಟನ್ನು ಕೊಡಬಹುದಾದ ತಮಾಷೆಗಳು ಜೀವ ತೆಗೆದುಬಿಡ್ತಾವೆ ಒಂದೊಂದ್ಸಲ. ಅದಕ್ಕೆ ಹುಷಾರಾಗಿರಿ ಅಂತಷ್ಟೇ, ತಮಾಷೆನೇ ಮಾಡಬೇಡಿ ಅಂತಲ್ಲ. ಯಾವುದೋ ಒಂದು ಹಿಂಗೆ ಬಾಟಲ್ ನೀರು ಇರುತ್ತೆ, ಹಿಂಗೆ ಎರಿಸ್ತಾರೆ, ಓಕೆ ಅವೆಲ್ಲ ನಡೆಯುತ್ತೆ ಸಣ್ಣ ಪುಟ್ಟ. ಬಟ್ ಈ ಥರ ದೇಹನೇ ಮುಗಿಸ್ಬಿಡುವಂತಹ, ಜೀವನೇ ತೆಗೆದುಬಿಡುವಂತಹ ತಮಾಷೆಗಳು ನಿಮ್ಮನ್ನೂ ಜೈಲಿಗೆ ತೊಗೊಂಡೋಗಿಡುತ್ತೆ. ಯಾರು ತಮಾಷೆಗಳೊಳಗೆ ಒಳಗಾಗ್ತಾರೋ ಅವ್ರ ಜೀವನೇ ತೆಗೆದುಬಿಡುತ್ತೆ. ಹುಷಾರಾಗಿರಿ ಅಷ್ಟೇ. ಯಾಕೋ ಇನ್ಸಿಡೆಂಟ್ ನೋಡಿ ನಾನು ನನ್ನ ಲೈಫಲ್ಲೇ ಓದಿಲ್ಲ, ಕೇಳಿಲ್ಲ, ಎಲ್ಲೂ ನೋಡಿಲ್ಲ ಈ ಥರ ಸ್ಟೋರಿ. ನೋಡಿದಾಗ ಅನ್ನಿಸ್ತು ಅಯ್ಯಪ್ಪ ಅಂದರೆ ಅದು ಕೆಲವರಿಗೆ ತಮಾಷೆ ಅನಿಸ್ಬೋದು. ಬಟ್ ಯೋಚನೆ ಮಾಡಿ, ಒಂದ್ಸಲಿ ಆ ಸ್ಪಾಟಲ್ಲಿ ಇದ್ದ ಆ ಮುರುಳಿಗೆ ತನ್ನ ಫ್ರೆಂಡ್ ಬಂದಿದ್ದಾನೆ, ಅವನ ಮೇಲೆ ತಮಾಷೆ ಮಾಡಿದೆ, ಅವ್ನು ತಲೆ ತಿರುಗಿ ಬಿದ್ದು ಹೋದ, ಅವನು ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂದರೆ ಅವ್ನಿಗೆ ಹೆಂಗೆ ಆಗಿರ್ಬೇಕು ಪರಿಸ್ಥಿತಿ? ಡಾವ 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 ಹೊಡ್ಕೋತಾ ಇರುತ್ತೆ, ಅರ್ಧ ಜೀವ ಬಿಟ್ಟಿರ್ತ ಅವನಿಗೆ. ಅವನು ಹಿಂಗೆ ಅವನ ಪಶ್ಚಾತ್ತಾಪದಲ್ಲೇ ಇಡೀ ಜೀವನ ಕಳಿಬೇಕು ಅವನೀಗ. ಬೇಜಾರಾಗುತ್ತೆ, ಅವನನ್ನು ನೆನೆಸ್ಕೊಂಡ್ರೂ ಬೇಜಾರಾಗುತ್ತೆ, ಇವನನ್ನು ನೆನೆಸ್ಕೊಂಡ್ರೂ ಬೇಜಾರಾಗುತ್ತೆ. ಪಾಪ ಅವ್ರ ಅಕ್ಕನ ಮದುವೆ ಇತ್ತು, ಪಾಪ ಅಕ್ಕನ ಲೈಫ್ ಹೇಳಿ. ಪಾಪ ಇವನಿಗೆ 24 ವರ್ಷ ಅಂದರೆ ಅವ್ರ ಅಕ್ಕನಿಗೊಂದು 25 ಅಥವಾ 26 ವರ್ಷ. ಅವ್ನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು, ಕಷ್ಟಪಟ್ಟು ಒಂದು ಗಂಡು ಹುಡುಕಿ ಎಲ್ಲ ಮದುವೆಗೆ ಸಿದ್ಧತೆಗಳನ್ನ ಮಾಡಿಕೊಂಡು ಅಲ್ಲಿ ಇಲ್ಲಿ ಸಾಲ ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿರ್ತಾರೆ. ಯಾವುದೋ ಒಂದು ತಮಾಷೆಯಿಂದ ಮದುವೆಗೆ ಸೂತಕ ಆಯ್ತು. ಈಗ ಹಣೆ ಬರ ನೋಡಿ ಹೆಂಗೆಂಗೆ ಇರುತ್ತೆ ಅಂತ. ಎಲ್ಲ ಟೈಮ್, ಅದಕ್ಕೆ ಯಾವುದೇ ಟೈಮಲ್ಲಿ ಇರಲಿ ಸ್ವಲ್ಪ ಅಲರ್ಟ್ ಆಗಿರಿ, ಹುಷಾರಾಗಿರಿ. ತಮಾಷೆ ತಮಾಷೆಗೇ ಇರಲಿ, ಅದು ಅಮಾವಾಸ್ಯೆ ಆಗದೇ ಇರಲಿ ಅಷ್ಟೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ, ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.